ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್. ಸಚಿವ ಸ್ಥಾನಕ್ಕೆ ತೀವ್ರ ಕಸರತ್ತು ನಡೆಸುತ್ತಿರೋ ಕತ್ತಿ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ಸಿಎಂಗೆ ಮನವಿ. ಬೆಳಗಾವಿಯ ಹಿರಿಯ ಶಾಸಕ ಉಮೇಶ್ ಕತ್ತಿ. ಕನಕಪುರದಲ್ಲಿ ಏಸು ಪ್ರತಿಮೆ ನಿರ್ಮಾಣ ಕಾರ್ಯ ಸ್ಥಗಿತ. ಕಪಾಲ ಬೆಟ್ಟದ ಮೇಲೆ ನಡೆಯುತ್ತಿರುವ ಕಾಮಗಾರಿ. ವಿವಾದಿತ ಸ್ಥಳವಿರುವ ಬೆಟ್ಟದಲ್ಲಿ ಪೊಲೀಸ್ ಬಂದೋಬಸ್ತ್. ಹೊಸ ವರ್ಷಕ್ಕೆ ಬಡ ಕುಡುಕರಿಗೆ ಸರ್ಕಾರದಿಂದ ಗಿಫ್ಟ್. ಸಬ್ಸಿಡಿ ದರದಲ್ಲೇ ಮದ್ಯ ಪೂರೈಕೆ. ಅಬಕಾರಿ ಸಚಿವ ಎಚ್ ನಾಗೇಶ್ ಹೇಳಿಕೆ. ಈಗ ವಾರ್ತೆಗಳ ವಿವರ. ಅತಿವೃಷ್ಟಿಯಿಂದ ಬೆಳಗಾವಿ ಜಿಲ್ಲೆಯು ತತ್ತರಿಸಿ ಹೋಗಿದ್ದು ಮನೆ ಕಳೆದುಕೊಂಡು ಪ್ರವಾಹ ಪೀಡಿತರು ಕಂಗಾಲಾಗಿದ್ದಾರೆ. ಪರಿಹಾರ ಘೋಷಣೆಯಾದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿರಾಶ್ರಿತರಿಗೆ ತಪ್ಪುತ್ತಿಲ್ಲ. ಜಿಲ್ಲಾಡಳಿತ ಸೂಕ್ತ ಕ್ರಮ ತೆಗೆದುಕೊಂಡು ಪರಿಹಾರ ನೀಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿದರು. ಸೋಮವಾರ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಪ್ರವಾಹ ಬಂದ 4 ತಿಂಗಳು ಗತಿಸಿದರೂ ನಿರಾಶ್ರಿತರಿಗೆ ಸರ್ಕಾರದಿಂದ ಸಿಗಬೇಕಿದ್ದ ಪರಿಹಾರ ಇನ್ನೂ ಸರಿಯಾಗಿ ದೊರೆತಿಲ್ಲ. ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಲಂಚದ ಆಸೆಗೆ ಕಟ್ಟು ಬಿದ್ದು ಕೆಲಸ ಮಾಡುತ್ತಿದ್ದಾರೆ. ದುಡ್ಡು ಕೊಟ್ಟವರಿಗಷ್ಟೇ ಕೆಲಸಗಳಾಗುತ್ತಿವೆ. ಯೋಜನೆ ಇದ್ದರೂ ಬಡವರು ಪರದಾಡುವಂತಾಗಿದ್ದು ಕೂಡಲೇ ಜಿಲ್ಲಾಡಳಿತ ಇತ್ತ ಕಡೆ ಗಮನ ಹರಿಸಬೇಕೆಂದು ಮನವಿ ಸಲ್ಲಿಸಿದರು. ಈ ವೇಳೆ ಸಂಘಟನಾ ರಾಜ್ಯಾಧ್ಯಕ್ಷ ಗಂಗಾಧರ ದೊಡ್ಡಮನಿ ಮಾತನಾಡಿ, ಪ್ರವಾಹ ಸಂದರ್ಭದಲ್ಲಿ ಉಂಟಾದ ಮನೆಗಳ ಹಾನಿಗೆ ನಿರಾಶ್ರಿತ ಜನರು ಅರ್ಜಿ ಸಲ್ಲಿಸಿದ್ರು. ಅಧಿಕಾರಿಗಳು ಬೇಜವಾಬ್ದಾರಿ ತೋರುತ್ತಿರುವುದು ಕಂಡುಬರುತ್ತಿದೆ. ಲಂಚದ ಆಸೆಗೆ ಬಿದ್ದ ಗ್ರಾಮ ಲೆಕ್ಕಾಧಿಕಾರಿಗಳು ಲಂಚ ಕೊಟ್ಟವರ ಕೆಲಸ ಮಾಡಿಕೊಡುತ್ತಿದ್ದಾರೆ ಮತ್ತು ಹಲವಾರು ನಿರಾಶ್ರಿತರ ದಾಖಲೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಿಲ್ಲ. ನಮ್ಮ ದಾಖಲೆಗಳು ಮಿಸ್ ಆಗಿವೆ ಅಂತ ಹೇಳ್ತಾರೆ. ಹಾಗಾಗಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹ ಮಾಡಿದ್ರು. ಈ ವೇಳೆ ರಾಜು ಪಟೇಲ್, ಸಂತೋಷ್ ದುಮ್ಮಣಗಿ, ವಸಂತ ದೊಡ್ಡಮನಿ, ನಾರಾಯಣ್ ಮಲಾಯಿ, ಅಪ್ಪಾಜಿ ಚೌಗಲಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಳೆಯಾಗಿ, ಅತಿವೃಷ್ಟಿ ಮಳೆಯಾಗಿ ಜನರ ಮನೆಗಳು, ಹೊಲ ಮನೆಗಳು ಎಲ್ಲ ಹಾಳಾಗಿವೆ. ನಮ್ಮ ಎಕ್ಸಾಂಪಲ್, ನಮ್ಮ ವಡಗಾವ್ದಾಗ ನಮ್ಮ ಸದಸ್ಯರದೊಬ್ಬರದು ಮನೆ ತುಂಬ ಪೂರ್ತಿಯಾಗಿ ಬಿದ್ದರೂ ಕೂಡ ಅವರು ಅರ್ಜಿನೂ ಹಾಕಿದ್ದಾರೆ, ಇನ್ನೂ ಮಟ್ಟ ಅವರು ಪರಿಹಾರ ಕೊಡ್ತಾ ಇಲ್ಲ. ಇಂದು ನಾಳೆ ಅಂಥೇಳಿ ಅವ್ರಿಗೆ 4 ತಿಂಗಳಿಂದ ಕಾಡಿಸ್ತಾ ಇದ್ದಾರೆ. ಸುಮ್ಮನೆ ಇನ್ನಾಕರನ್ನ ಬೇರೆ ಬೇರೆ ಕಾರಣ ಹೇಳಿ ಯಾವುದು ಬೇರೆ ಬೇರೆ ಕಾರಣ ಇವ್ರನ್ನ ಹಾಗೆ ಕಳಿಸ್ತಾ ಇದ್ದಾರೆ. 4 ತಿಂಗಳಾಯ್ತು, ಇನ್ನೂ ಮಟ್ಟ ಪರಿಹಾರ ಸಿಕ್ಕಿಲ್ಲ. ಇವ್ರ ಮನೆ ಪೂರ್ತಿಯಾಗಿ ಬಿದ್ದೈತಿ, ಆನಂದ್ ಬೊಪ್ಲಾಪುರ ಅವ್ರದ್ದು. ಮತ್ತು ಅಧಿಕಾರಿಗಳು ಅವನ್ನ ನಾಟ್ ಓಕೆ ಅಂತಾರೆ, ರದ್ದು ಡೀಟ್ ಆಗಿದೆ ಅಂತಾರೆ. ಈ ಥರ 12 ಕಾರಣ ಹೇಳ್ತಾ ಇದ್ದಾರೆ. ಇವ್ರಿಗೆ ದುಡ್ಡು ಕೊಟ್ಟರೆ ಅಷ್ಟೇ ಅವರು ಏನೋ ಪರಿಹಾರ ಕೊಡೋಣ ಅನಿಸ್ತಾ ಇದ್ದಾರೆ. ಅಥವಾ ಯಾರಾದರೂ ರಾಜಕಾರಣಿ ಆಗಲಿ ಅಥವಾ MLA MPಗಳವರ ಒಂದು ಪ್ರಭಾವ ಅಥವಾ ರೆಫರೆನ್ಸ್ ತಂದರೆ ಮಾತ್ರ ಇವರು ಪರಿಹಾರ ಕೊಡ್ತಾ ಇದೆ ಆ ಥರ ಅನಿಸ್ತಾ ಇದೆ. ಆದ್ದರಿಂದ ಇವತ್ತು ನೇರವಾಗಿ ನಾವು ಜಿಲ್ಲಾಧಿಕಾರಿ ಭೇಟಾಕ್ಲಿಕ್ಕೆ ಬಂದಿದ್ದೀವಿ. ಇವತ್ತು ಸ್ವಲ್ಪ ಜನ ಬಂದಿದ್ದೀವಿ ಮಾತ್ರ, ಇವರು ಪರಿಹಾರ ಸಿಗಲಿಲ್ಲ ಅಂದರೆ ನಾವು ನಮ್ಮ ಸಮಿತಿ ವತಿಯಿಂದ ಉಗ್ರ ಹೋರಾಟ ಮಾಡ್ತೀವಿ. ನಮ್ಮ ಹೆಸರು ಸರ್ ಗಂಗಾಧರ್ ದೊಡ್ಡಮನಿ. ಮಹಾರಾಷ್ಟ್ರದ ಶಿವಸೇನೆ ಎಷ್ಟು ಕೆಣಕುತ್ತಿದ್ದರೂ ಗಡಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾವುದೇ ಕಾಳಜಿ ವಹಿಸುತ್ತಿಲ್ಲ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮೌನ ಮುರಿಯಲಿ, ಕುಂದಾನಗರಿಯತ್ತ ಗಮನ ಹರಿಸಲಿ ಎಂದು ಪ್ರಾರ್ಥಿಸಿ ಬೆಳಗಾವಿಯಲ್ಲಿ ಕರವೇ ನಾರಾಯಣಗೌಡ ಬಣದಿಂದ ಚೆನ್ನಮ್ಮ ವೃತ್ತದಲ್ಲಿರುವ ಗಣೇಶ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕರವೇ ನಾರಾಯಣಗೌಡ ಬಣದಿಂದ ಬೆಳಗಾವಿ ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿರುವ ಗಣೇಶ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ನೇತೃತ್ವದ ಸರ್ಕಾರ ಜಾರಿಗೆ ಬಂದಾಗಿನಿಂದಲೂ ಗಡಿ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಲ್ಲ ಒಂದು ಖ್ಯಾತೆ ತೆಗೆಯುತ್ತಲೇ ಬರುತ್ತಿದ್ದಾರೆ. ಆದರೆ ಈಗ ಶಿವಸೇನೆಯು ನಾಡಧ್ವಜ ಸುಟ್ಟು ಪುಂಡಾಟಿಕೆ ಮಾಡಿದಲ್ಲದೆ ಮಹಾರಾಷ್ಟ್ರದಲ್ಲಿ ಬಿಡುಗಡೆಯಾಗಿದ್ದ ಕನ್ನಡ ಚಲನಚಿತ್ರಗಳ ಬ್ಯಾನರ್ಗಳಿಗೆ ಮಸಿ ಬಳಿಯುವ ಕೆಲಸ ಮಾಡಿದ್ದಾರೆ. ನಾಡ ಭಾಷೆ ಮತ್ತು ಗಡಿಗೆ ಸಂಬಂಧಿಸಿದಂತೆ ಇಷ್ಟೆಲ್ಲ ರಾದಂತಗಳಾದರೂ ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕುಳಿತಿದ್ದು ಇನ್ನಾದರೂ ಎಚ್ಚೆತ್ತುಕೊಳ್ಳಲಿ, ಮಹಾರಾಷ್ಟ್ರದ ಈ ನಡೆಯ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಶಕ್ತಿ BSYಗೆ ಬರಲಿ ಎಂದು ಪ್ರಾರ್ಥನೆ ಮಾಡಿದರು. ಈ ವೇಳೆ ಕರವೇ ಯುವ ಘಟಕದ ಜಿಲ್ಲಾಧ್ಯಕ್ಷ ದೀಪಕ್ ಗುಡುಗನಟ್ಟಿ ಮಾತನಾಡಿ, ಗಡಿ ವಿಚಾರದಲ್ಲಿರುವ ಎಲ್ಲ ವಿಘ್ನಗಳು ನಿವಾರಣೆಯಾಗಲಿ. ಮಹಾರಾಷ್ಟ್ರ ಸರ್ಕಾರವು ಗಡಿ ವಿಚಾರಕ್ಕೆ ಸಂಬಂಧಿಸಿದಂತೆ ಇಬ್ಬರು ಸಚಿವರನ್ನು ನೇಮಿಸಿದ್ದು ಇಲ್ಲಿಯೂ ಗಡಿ ಉಸ್ತುವಾರಿ ಸಚಿವರ ನೇಮಕವಾಗಲಿ. ಗಡಿ ಸಂರಕ್ಷಣಾ ಆಯೋಗದ ಕಚೇರಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಗಳನ್ನು ತಕ್ಷಣ ಬೆಳಗಾವಿಯ ಸುವರ್ಣ ವಿಧಾನಸೌಧಕ್ಕೆ ಸ್ಥಳಾಂತರ ಮಾಡುವ ಶಕ್ತಿಯನ್ನು ಶ್ರೀ ಗಣೇಶ ಯಡಿಯೂರಪ್ಪನವರಿಗೆ ಕೊಡಲಿ ಎಂದು ಪ್ರಾರ್ಥಿಸಿದರು.
ನಡೀತಾ ಇದೆ. ಆದರೆ ಕನ್ನಡಿಗರಿಂದ ಆಯ್ಕೆಯಾಗಿ ಹೋಗಿರುವಂಥ ಇಲ್ಲಿಯ ಜನಪ್ರತಿನಿಧಿಗಳು, ಇಲ್ಲಿಯ ಸರ್ಕಾರ ಶಾಸಕರಾಗಿರ್ಬೋದು, ಸಂಸದರುಗಳಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಈ ವಿಚಾರ ಸಂಬಂಧಪಟ್ಟಂಗೆ ತುಟಿ ಪಿಟಕ್ ಅನ್ನುವಂಥದ್ದು ಯಾವುದೇ ವಿಚಾರಗಳನ್ನು ಮಾತಾಡ್ತಾ ಇಲ್ಲ. ಯಾಕೆ ಇದು ಇಡೀ ಕನ್ನಡಿಗರಿಗೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ? ಮಹಾರಾಷ್ಟ್ರದ ಒಬ್ಬ ಉದ್ದಟತನದ ಹೇಳಿಕೆಯನ್ನು ಕೊಡುವಂಥ ಅಲ್ಲಿಯ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಇವತ್ತು ಇಡೀ ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ತಗೊಂಡು ಹೋಗ್ತೀನಿ ಅನ್ನುವಂಥ ಒಂದು ಇಬ್ಬರು ಗಡಿ ಉಸ್ತುವಾರಿ ಸಚಿವರುಗಳನ್ನು ನೇಮಕ ಮಾಡಿದ್ದಾರೆ. ಅದರ ಜೊತೆ ಮೊನ್ನೆ ಶಿವಸೇನೆ ಗುಂಡಾಗಳು ಕನ್ನಡಿಗರ ಮೇಲೆ ಹಲ್ಲೆ, ಕನ್ನಡದ ಚಲನಚಿತ್ರದ ಮಂದಿರಗಳ ಮೇಲೆ ದಾಳಿ ಮಾಡಿ ಕನ್ನಡದ ನಾಮಫಲಕಕ್ಕೆ ಮಸಿ ಬಳಿದ್ರ ಮುಖಾಂತರ ಕನ್ನಡದ ಧ್ವಜಕ್ಕೆ ಬೆಂಕಿ ಇಟ್ಟು ಕನ್ನಡಿಗರ ಭಾವನೆಗಳಿಗೆ ಬೆಂಕಿ ಇಟ್ಟಿರುವಂತಹ ಶಿವಸೇನೆ ಗೂಂಡಾಗಳ ವಿರುದ್ಧ ಸಹ ನಮ್ಮ ಸರ್ಕಾರದವರು ಏನೂ ಮಾತಾಡ್ತಾ ಇಲ್ಲ. ಅದಕ್ಕೆ ನಾವೇನು ಶಿವಸೇನೆ ಗೂಂಡಾಗಳಿಗೆ ಹೆದರುವಂತವರಲ್ಲ. ಕನ್ನಡಿಗರು, ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕೈಗೆ ಯಾರು ಬಳೆ ಹಾಕೊಂಡು ಕೂತ್ಕೊಂಡಿಲ್ಲ. ಅವರು ಮಾಡುವಂತ ಉಪಟಳಕ್ಕೆ ನಾವು ಸರಿಯಾದಂತ ಪಾಠವನ್ನ ಸಹ ಕೊಡಕ್ಕೆ ತಯಾರಾಗಿದ್ದೀವಿ. ಅವರು ಮರ್ತೋಗಿದ್ದಾರೆ. ಇಲ್ಲಿಯ ಕನ್ನಡಿಗರು, ಮರಾಠಿಗರು ಬೆಳಗಾವಿಯೊಳಗಡೆ ಬಹಳ ಅನ್ಯೂನ್ಯತೆಯಿಂದ, ಸೌಹಾರ್ದತೆಯಿಂದ ಬದುಕ್ತಾ ಇದ್ದೀವಿ. ಆ ಒಂದು ಇದಕ್ಕೆ ವಿಷ ಬೀಜವನ್ನ ಬಿತ್ತುವಂತ ಕೆಲಸ ಶಿವಸೇನೆಯವರು ಮಾಡ್ತಾ ಇದ್ದಾರೆ. ತಕ್ಷಣವೇ ಇದನ್ನ ನಿಲ್ಲಿಸಬೇಕು. ನಮ್ಮ ಸರ್ಕಾರದವರು ಸರ್ವಪಕ್ಷದ ನಿಯೋಗವನ್ನ ಕೇಂದ್ರಕ್ಕೆ ಒಯ್ದು ಮಾನ್ಯ ಪ್ರಧಾನಿಗಳ ಗಮನಕ್ಕೆ ಸೆಳೆದು ಆ ಉದ್ಧವ್ ಠಾಕ್ರೆ ಮೇಲೆ ಶಿಸ್ತು ಕ್ರಮವನ್ನ ಜರುಗಿಸಬೇಕು. ಅದರ ಜೊತೆ ಈ ಬೆಳಗಾವಿಯ ಇಡೀ ಸಚಿವ ಸಂಪುಟ ಸಭೆ ಬೆಳಗಾವಿಗೆ ಬಂದು ಇಲ್ಲಿಯ ಸುವರ್ಣಸೌಧದೊಳಗಡೆ ಒಂದು ವಿಶೇಷವಾದಂತಹ ಸಭೆಯನ್ನ ಮಾಡಿ ಏನು ಈ ಗಡಿಯೊಳಗೆ ಹತ್ತಿರುವಂತ ಬೆಂಕಿಯನ್ನ ಶಾಂತಿ ಮಾಡುವಂತ ಕೆಲಸ ನಮ್ಮ ಸರ್ಕಾರ ಜನಪ್ರತಿನಿಧಿಗಳು ಮಾಡಬೇಕು ಅಂತ ಇವತ್ತು ಆ ಸರ್ಕಾರಕ್ಕೆ, ಇಲ್ಲಿಯ ಜನಪ್ರತಿನಿಧಿಗಳಿಗೆ ಒಳ್ಳೆ ಬುದ್ಧಿಯನ್ನ ಕೊಡಲಿ ಅಂತ ಮಾನ್ಯ ನಾವು ಇಲ್ಲಿ ಬೆಳಗಾವಿಯ ಚೆನ್ನಮ್ಮ ವೃತ್ತದ ಗಣೇಶನ ದೇವಸ್ಥಾನಕ್ಕೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದ್ವಿ. ಆ ಭಗವಂತ ಅವ್ರಿಗೆ ಇನ್ನಾದರೂ ಕಣ್ತೇರಿಸಿ ಒಳ್ಳೆ ಬುದ್ಧಿಯನ್ನ ಕೊಟ್ಟು ಈ ಗಡಿ ವಿಷಯ ಸಂಬಂಧಪಟ್ಟಂಗ ಮಧ್ಯಸ್ಥಿಕೆಯನ್ನ ವಹಿಸಿ ಆದಷ್ಟು ಬೇಗ ಇಲ್ಲಿ ಒಂದು ಪರಿಸ್ಥಿತಿಯನ್ನ ಶಾಂತ ಮಾಡಬೇಕು ಅಂತ ಇವತ್ತು ಗಣೇಶನಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಿದ್ದೀವಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾಯಿಪ್ರಿಯ ಶುಗರ್ಸ್ ನಲ್ಲಿ ಪೇಜಾವರ ಶ್ರೀಗಳ ನಿಧನದ ಹಿನ್ನೆಲೆ ಶೋಕಾಚರಣೆ ಆಚರಿಸಲಾಯಿತು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾಯಿಪ್ರಿಯ ಸುಗರ್ಸ್ನಲ್ಲಿ ಪೇಜಾವರ ಶ್ರೀಗಳ ನಿಧನದ ಹಿನ್ನೆಲೆ ಶೋಕಾಚರಣೆ ಆಚರಿಸಿದರು. ಶ್ರೀಗಳ ನಿಧನದಿಂದ ಇಡೀ ದೇಶವೇ ಕಂಗಾಲಾಗಿದೆ. ಎಲ್ಲರಿಗೂ ಮಾರ್ಗದರ್ಶಿಗಳಾದ ಪೇಜಾವರ ಶ್ರೀಗಳು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. ನಿರಾಣಿ ಒಡೆತನಕ್ಕೆ ಸೇರಿದ ಸಾಯಿಪ್ರಿಯ ಶುಗರ್ಸ್ನಲ್ಲಿ ಮುಖ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಶಾಂತ್ ಕುಲಕರ್ಣಿ ಹಾಗೂ ಎಲ್ಲ ಸಿಬ್ಬಂದಿಗಳು ಸೇರಿ ಶೋಕಾಚರಣೆ ಆಚರಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಶಾಂತ್ ಕುಲಕರ್ಣಿ, ಮುಸ್ತಾಕ್ ಜಾಗಿರ್ದಾರ್, ಪ್ರವೀಣ್ ಹಕ್ಕಿ ಸೇರಿದಂತೆ ಅನೇಕರು ಇದ್ದರು. ಬೆಳಗಾವಿ ನಗರದ ಕೆಎಲ್ಎಸ್ ಕಾಲೇಜಿನಲ್ಲಿ ಓದುತ್ತಿರುವ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಪ್ರಯೋಗಾತ್ಮಕ ಜ್ಞಾನ ನೀಡಲು ಎಚ್ಎಎಲ್ ಕಂಪನಿ ಮುಂದಾಗಿದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಹೆಲಿಕಾಪ್ಟರ್ಗಳ ಕುರಿತು ತರಬೇತಿ ನೀಡಲಿದ್ದಾರೆ ಎಂದು ಕೆಎಲ್ಎಸ್ ಅಧ್ಯಕ್ಷ ಅನಂತ ಮಂಡಗಿ ತಿಳಿಸಿದ್ದಾರೆ. ಬೆಳಗಾವಿ ನಗರದ ಕರ್ನಾಟಕ ಲಾ ಸೊಸೈಟಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದೂಸ್ತಾನ್ ಏರೋನೆಟಿಕ್ಸ್ ಲಿಮಿಟೆಡ್ ಕಂಪನಿಯು ಮೊದಲ ಬಾರಿಗೆ ವಿದ್ಯಾರ್ಥಿಗಳಿಗೆ ಹೆಲಿಕಾಪ್ಟರ್ ತಯಾರಿಕೆಯ ಕುರಿತು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಿದ್ದು, ಈ ಯೋಜನೆಗೆ ಸಂಬಂಧಿಸಿದಂತೆ ಕೆಎಲ್ಎಸ್ ಕಾಲೇಜಿನೊಂದಿಗೆ ಸಹಿ ಹಾಕಿದೆ. ನಮ್ಮಲ್ಲಿ ಇಂಜಿನಿಯರಿಂಗ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ 2 ವಾರದವರೆಗೆ ವಿಶೇಷ ತರಬೇತಿ ನೀಡಲು ಮುಂದಾಗಿದೆ. ಈ ತರಬೇತಿಯಲ್ಲಿ ವಿದ್ಯಾರ್ಥಿಗಳಿಗೆ ಹೆಲಿಕಾಪ್ಟರ್ ವಿನ್ಯಾಸ, ತಯಾರಿಕೆ ಮತ್ತು ಅದರ ಕಾರ್ಯವೈಖರಿಯ ಬಗ್ಗೆ ತರಬೇತಿ ನೀಡಲಿದ್ದಾರೆ. ಈ ಯೋಜನೆಗೆ ಎಚ್ಎಎಲ್ ನಮ್ಮೊಂದಿಗೆ ಕೈಜೋಡಿಸಿರುವುದು ಹೆಮ್ಮೆಯ ಸಂಗತಿ ಎಂದರು. ಈ ಸಂದರ್ಭದಲ್ಲಿ ಕೆಎಲ್ಎಸ್ ಚೇರ್ಮನ್ ಪ್ರದೀಪ್ ಹಾವ್ಕರ್, ಎಂಆರ್ ಕುಲಕರ್ಣಿ ಸೇರಿದಂತೆ ಅನೇಕರು ಇದ್ದರು. ಬೆಳಗಾವಿನಲ್ಲಿ ಓದುವಂತ ಹುಡುಗರಿಗೆ ನಾಳೆ ಪ್ಲೇಸ್ಮೆಂಟ್ ಸರ್ವಿಸ್ ನಲ್ಲಿ ಅಲ್ಲಿ ಇಲ್ಲಿ ಕೆಲಸ ಸಿಗಬೇಕಂದ್ರೆ ದೇ ಹ್ಯಾವ್ ಎನ್ ಆಡೆಡ್ ಅಡ್ವಾಂಟೇಜ್ ಅಂಡ್ ದಟ್ ಅಡ್ವಾಂಟೇಜ್ ಈಸ್ ದಟ್ ದೇ ಹ್ಯಾವ್ ಅಂಡರ್ ಗಾನ್ ಟ್ರೈನಿಂಗ್ ಇನ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಇನ್ ನೋ ಲೆಸ್ ದೆನ್ ಹಿಂದೂಸ್ತಾನ್ ಏರೋನಾಟಿಕಲ್ಸ್ ಲಿಮಿಟೆಡ್. ಬಹಳ ಮಂದಿಗೆ ಒಳಗೆ ಹೋಲಿಸಿದ ಜಾಗ ಸುದ ಕೊಡೋದಿಲ್ಲ ಅವರು, ಬಿಕಾಸ್ ಹೈ ಸೆಕ್ಯೂರಿಟಿ ಜೋನ್ ಎಲ್ಲರನ್ನು ಬಿಡೋದಿಲ್ಲ ಒಳಗಡೆ. ಅಂತದ್ನಲ್ಲಿ ನಮ್ಮ ಬೆಳಗಾವಿ ಹುಡುಗರಿಗೆ, ಬೆಳಗಾವಿನಲ್ಲಿ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಕಲಿತಿರುವಂತಹ ಹುಡುಗರಿಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಇದ್ರ ಪ್ರಕಾರ ನಿನ್ನೆ ನಾವು ಬೆಳಿಗ್ಗೆ ಅಗ್ರಿಮೆಂಟ್ ಎಂಟರ್ ಆಗಿದ್ದೀವಿ. ಅಗ್ರಿಮೆಂಟ್ ಪ್ರಕಾರ ನಾವು ನಮ್ಮ ಹುಡುಗರನ್ನ ಅಲ್ಲಿ ಕಳಿಸ್ತೀವಿ. ಇದು ನಮ್ಮ ಎಲ್ಲಾ ಬೆಳಗಾವಿ ವಾಸಿಗಳಿಗೆ ಇದೊಂದು ಹೆಮ್ಮೆಗರ ವಿಷಯ ಅಂತ ನಾನು ಹೇಳ್ತೀನಿ. ಬೇರೆ ಆದ್ರೆ ಟೆಕ್ನಿಕಲ್ ಆಸ್ಪೆಕ್ಟ್ ಏನಿದೆ ನಮ್ಮ ಚೇರ್ಮನ್ ಸಾಹೇಬ್ ಹೇಳ್ತಾರೆ, ಬಟ್ ನಾನು ಹೇಳೋದು ದಟ್ ವಿ ಶುಡ್ ಬಿ ವೆರಿ ಪ್ರೌಡ್ ಕರ್ನಾಟಕ ಲಾ ಸೊಸೈಟಿ ವಿಚ್ ರನ್ಸ್ ಟು ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್ಸ್ namely Gokta Institute of Technology in Belgaum and VDIT in Halyard. Now both these colleges have mechanical engineers as well as in GIT we have aeronautical engineering as a branch. Now world is looking at safe, economic, speedy, comfortable and reliable travel options. And aviation industry, as you know, has been making a difference to the economy as such.
lot of engineers are proper hands-on experience, they will never be industry ready. When they appear for interview, it is always said that you are a fresher, you have no experience and you will have to work. But here through this agreement, where they will get a hands-on experience to work on the avionic systems, the aircraft design mechanisms, the different materials, the helicopter layouts, the fuel systems of aircraft systems, military and civil aircrafts, then the engine integration platforms, advanced manufacturing technologies in the respective sectors. ಸಂಪುಟ ವಿಸ್ತರಣೆಯ ವೇಳೆ ಸಚಿವ ಸ್ಥಾನ ನೀಡುವಂತೆ ಶಾಸಕರು ಮತ್ತೆ ಸಿಎಂಬಿಎಸ್ಸಿ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಒತ್ತಡ ಹೇರುತ್ತಿದ್ದಾರೆ ಎನ್ನಲಾಗಿದೆ. ಹೌದು, ಮಂತ್ರಿಗಿರಿಗಾಗಿ ಪದೇ ಪದೇ ಸಿಎಂಬಿಎಸ್ವೈ ಅವರನ್ನ ಭೇಟಿಯಾಗುತ್ತಿರುವ ಉಮೇಶ್ ಕತ್ತಿ ಇದೀಗ ಮತ್ತೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಸಿಎಂ ನಿವಾಸಕ್ಕೆ ಆಗಮಿಸಿ ಬಿಎಸ್ವೈ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಸಿಎಂ ಜೊತೆ ವಾಕಿಂಗ್ಗೆ ತೆರಳಿದ ಉಮೇಶ್ ಕತ್ತಿ ಸಂಪುಟ ವಿಸ್ತರಣೆ ವೇಳೆ ಸಚಿವ ಸ್ಥಾನ ಕೊಡುವಂತೆ ಸಿಎಂಗೆ ಒತ್ತಡ ಹೇರಿದ್ದಾರೆ ಎನ್ನಲಾಗಿದೆ. ಹಾಗೆ ಸಿಎಂಬಿಎಸ್ವೈನ ಧವಳಗಿರಿ ನಿವಾಸಕ್ಕೆ ಮಾಜಿ ಶಾಸಕ ಆರ್ಶಂಕರ್ ಭೇಟಿ ನೀಡಿದ್ದು ಎಂಎಲ್ಸಿ ಮಾಡಿ ಮಂತ್ರಿ ಮಾಡೋದಾಗಿ ಸಿಎಂ ಹೇಳಿದ್ದ ಹಿನ್ನೆಲೆಯಲ್ಲಿ ಇದೇ ಕಾರಣಕ್ಕೆ ಸಿಎಂ ಜೊತೆ ಆರ್ಶಂಕರ್ ಚರ್ಚೆ ನಡೆಸಿದ್ದಾರೆ. ಹಾಗೆ ಯಡಿಯೂರಪ್ಪ ನಿವಾಸಕ್ಕೆ ಎಂಟಿಬಿ ನಾಗರಾಜ್ ಕೂಡ ಭೇಟಿ ನೀಡಿದ್ದಾರೆ ಎನ್ನಲಾಗಿದೆ. ಮುಖ್ಯಮಂತ್ರಿ ಯಡಿಯೂರಪ್ಪನವರ ಕಾರ್ಯದರ್ಶಿ ಸೆಲ್ವಕುಮಾರ್ ಚಲಿಸುತ್ತಿದ್ದ ವಾಹನ ಡಿವೈಡರ್ಗೆ ಡಿಕ್ಕಿ ಹೊಡೆದು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಯಶವಂತಪುರದಲ್ಲಿ ನಡೆದಿದೆ. ಬೆಳಗ್ಗೆ ಸಿಎಂ ಯಡಿಯೂರಪ್ಪನವರು ತುಮಕೂರಿಗೆ ಬೆಂಗಾವಲು ವಾಹನದಲ್ಲಿ ತೆರಳುತ್ತಿದ್ದ ವೇಳೆ ಈ ಘಟನೆ ಸಂಭವಿಸಿದೆ. ಚಾಲಕ ವಿನಯ್ಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುಖ್ಯಮಂತ್ರಿಯವರ ಕಾರ್ಯದರ್ಶಿ ಸೆಲ್ವರ್ ಕುಮಾರ್ ಚಲಿಸುತ್ತಿದ್ದ ಇನ್ನೋವಾ ಕಾರು ಯಶವಂತಪುರ ಫ್ಲೈಓವರ್ನಲ್ಲಿ ಭಾರಿ ವೇಗದಲ್ಲಿ ಬಂದ ಇನ್ನೋವಾ ಇದ್ದಕ್ಕಿದ್ದಂತೆ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಡಿವೈಡರ್ ಪಕ್ಕದಲ್ಲಿ ಕ್ಯಾಂಟರ್ಗೆ ಗುದ್ದಿತ್ತು. ಇದರಿಂದಾಗಿ ಕಾರಿನ ಎಡಭಾಗವು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆಯಲು ನಿರ್ದಿಷ್ಟ ಕಾರಣ ಏನೆಂಬುದು ತಿಳಿದು ಬಂದಿಲ್ಲ. ಚಾಲಕ ಸೀಟ್ ಬೆಲ್ಟ್ ಧರಿಸಿದ್ದು ಹಾಗೂ ಏರ್ ಬ್ಯಾಗ್ ತೆರೆದ ಕಾರಣ ಕಾರ್ನಲ್ಲಿದ್ದ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇಲ್ಲದಿದ್ದರೆ ದೊಡ್ಡ ಅನಾಹುತವೇ ಸಂಭವಿಸುತ್ತಿತ್ತು. ಸಂಚಾರ ಅಸ್ತವ್ಯಸ್ತ ಈ ಘಟನೆಯಿಂದ ಯಶವಂತಪುರ ಫ್ಲೈಓವರ್ ಮೇಲೆ ಸಂಚಾರ ಅಸ್ತವ್ಯಸ್ತಗೊಂಡು ಸಾರ್ವಜನಿಕರು ಪರದಾಡುವಂತಾಯಿತು. ಸಿದ್ಧಗಂಗಾ ಮಠಕ್ಕೆ ಸಿಎಂ ಬಿಎಸ್ ಯಡಿಯೂರಪ್ಪ ಭೇಟಿ ನೀಡಿ ಶಿವಕುಮಾರ ಶ್ರೀಗಳ ಗದ್ದುಗೆಗೆ ಪೂಜೆ ಸಲ್ಲಿಸಿದರು. ಬಳಿಕ ಜನವರಿ 2ರಂದು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿರುವ ಕಿಸಾನ್ ಸಮ್ಮಾನ್ 2ನೇ ಹಂತದ ಲೋಕಾರ್ಪಣಾ ಕಾರ್ಯಕ್ರಮದ ವೇದಿಕೆ ವೀಕ್ಷಣೆ ಮಾಡಿ ನಂತರ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳೊಂದಿಗೆ ಸಿಎಂ ಯಡಿಯೂರಪ್ಪ ಪೂರ್ವಭಾವಿ ಸಭೆ ನಡೆಸಿದರು. ಸಿಎಂಗೆ ಸಚಿವರಾದ ಸೋಮಣ್ಣ, ಮಾಧುಸ್ವಾಮಿ, ಶಾಸಕರಾದ ಬಿಸಿ ನಾಗೇಶ್, ಮಸಾಲಾ ಜೈರಾಮ್, ಜೆಬಿ ಜ್ಯೋತಿ, ಗಣೇಶ್ ಸಾಥ್ ನೀಡಿದರು. ಸ್ಟೇಟ್ ವೈಸ್ ಅದನ್ನ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾರೆ ಅಂತ ನಮಗೆ ಮಾಹಿತಿ ಇದೆ ಸರ್, ಬಟ್ ಸ್ಟೇಜ್ ಮೇಲೆ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಇಲ್ಲ ಸರ್. ನಾಳೆ ಅದು ಇದೆ ಸರ್, ಅಲ್ಲಿ ಸರ್ ಕೃಷಿ ಕಾನೂನು ಅವಾರ್ಡ್ ಇರುತ್ತೆ ಸರ್, ಲಾಸ್ಟ್ ಇಯರ್ ಮತ್ತು ಲಾಸ್ಟ್ 2 ವರ್ಷ ಅವಾರ್ಡ್ ಇದೆ ಸರ್, ಅದರಲ್ಲಿ 3 ಕೆಟಗರಿ ಸರ್. ಐಟಿಐ ತರಬೇತುದಾರರಿಗೆ ಆನ್ಲೈನ್ ಪರೀಕ್ಷಾ ಪದ್ಧತಿನ ರದ್ದುಗೊಳಿಸಬೇಕು ಮತ್ತು ಶಿಕ್ಷಣವನ್ನು ವ್ಯವಹಾರದ ರೀತಿಯಲ್ಲಿ ನೋಡದೆ ಸೇವೆ ರೀತಿಯಲ್ಲಿ ನೀಡಬೇಕೆಂದು ಆಗ್ರಹಿಸಿ ಬೆಳಗಾವಿಯಲ್ಲಿ ಎಐಡಿವೈಒ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬೆಳಗಾವಿಯಲ್ಲಿ ಆಲ್ ಇಂಡಿಯಾ ಡೆಮಾಕ್ರಟಿಕ್ ಯೂತ್ ಆರ್ಗನೈಸೇಷನ್ ವತಿಯಿಂದ ಐಟಿಐ ವಿದ್ಯಾರ್ಥಿಗಳು ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ನಡೆಸಿದರು. ಐಟಿಐ ತರಬೇತುದಾರರಿಗೆ ಆನ್ಲೈನ್ ಮಾದರಿ ಪರೀಕ್ಷಾ ಪದ್ಧತಿನ ಜಾರಿಗೊಳಿಸಲಾಗಿದೆ ಮತ್ತು ಪರೀಕ್ಷಾ ಶುಲ್ಕ ಜಿಎಸ್ಟಿ ಹಾಕುವ ಪದ್ಧತಿನ ಜಾರಿಗೆ ತರಲಾಗಿದೆ. ಇದೊಂದು ಅವೈಜ್ಞಾನಿಕ ಪದ್ಧತಿಯಾಗಿದ್ದು ವಿದ್ಯಾರ್ಥಿಗಳಿಗೆ ಹೊರೆಯಾಗುತ್ತಿದೆ, ಕೂಡಲೇ ಇದನ್ನು ಕೈಬಿಡಬೇಕೆಂದು ಆಗ್ರಹಿಸಿದರು. 2019ರಲ್ಲಿ ನಡೆದ ಪರೀಕ್ಷೆ ಫಲಿತಾಂಶ ಇನ್ನೂ ಹೊರಬಂದಿಲ್ಲ. ಸಪ್ಲಿಮೆಂಟರಿ ಪರೀಕ್ಷೆಗೆ ಕೊನೆಯ ದಿನಾಂಕವೂ ಮುಗಿದು ಹೋಗಿದೆ. ಹೀಗೆ ಆದರೆ ಐಟಿಐ ವಿದ್ಯಾರ್ಥಿಗಳ ಭವಿಷ್ಯದ ಸ್ಥಿತಿ ಏನಾಗುವುದು ಎಂಬುದು ಪ್ರಶ್ನೆ ಮೂಡುತ್ತಿದೆ. ಆದ್ದರಿಂದ ಸರ್ಕಾರ ಕೂಡಲೇ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ತಾಂತ್ರಿಕ ಶಿಕ್ಷಣ ಇಲಾಖೆ ನಿರ್ದೇಶಕರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಘಟನಾ ಜಿಲ್ಲಾ ಕಾರ್ಯದರ್ಶಿ ರಾಜು ಗಾಣಗಿ ಮಾತನಾಡಿದರು. ಆಲ್ಲಾಹ್ ಅಕ್ಬರ್ ಅಲ್ಲಾಹ್ 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 ಅಕ್ಬರ್ ಅಲ
ಇವತ್ತೇನು ಐಟಿಐ ವಿದ್ಯಾರ್ಥಿಗಳಿಗೆ ಅವೈಜ್ಞಾನಿಕ ಕ್ರಮವಾಗಿ ಇವತ್ತೇನು ಆನ್ಲೈನ್ ಎಕ್ಸಾಮ್ ಅನ್ನ ತಗೊಂಬರ್ತಿದ್ದಾರೆ. ಇವತ್ತು ಯಾವುದೇ ರೀತಿಯಾಗಿ ಇವತ್ತು ವೈಜ್ಞಾನಿಕ ಕ್ರಮವಾಗಿಲ್ಲ ಇವತ್ತು ಸರ್ಕಾರಕ್ಕೆ, ಅದು DGET ಸುತ್ತೋಲೆ ಬಂದಿದೆ ಇವತ್ತು ವಿದ್ಯಾರ್ಥಿಗಳಿಗೆ. ಇವತ್ತು ಐಟಿಐ ಕಾಲೇಜ್ಗಳಲ್ಲಿ, ಒಂದು ಗೌರ್ಮೆಂಟ್ ಐಟಿಐ ಕಾಲೇಜ್ಗಳಲ್ಲೇ ಅದು ಇಡೀ ಸಾಲಿನಲ್ಲಿ ಯಾವುದೇ ರೀತಿಯ ಅದ್ರ ಕುರಿತ ಟ್ರೈನಿಂಗ್ ಅನ್ನ ಕೊಟ್ಟಿಲ್ಲ. ಆದ್ರೆ ಏಕಾಏಕಿಯಾಗಿ ಇವತ್ತೇನು ಆನ್ಲೈನ್ ಎಕ್ಸಾಮ್ ಬರ್ತಾ ಇದೆ. ಇವತ್ತು ವಿದ್ಯಾರ್ಥಿಗಳ ಮೇಲೆ ಇದೊಂದು ದೊಡ್ಡ ಪ್ರಹಾರ ಆಗಿದೆ. ಇವತ್ತು ವಿದ್ಯಾರ್ಥಿಗಳ ಜೀವನದ ಭವಿಷ್ಯವನ್ನ ಕಸಿಸಿಕೊಳ್ತಾ ಇದೆ ಇವತ್ತು. ಜೊತೆಗೆ ಇವತ್ತೇನು ಆನ್ಲೈನ್ ಎಕ್ಸಾಮ್ ಏನಿದೆ, ಇವತ್ತು ಎಷ್ಟೋ ಡಿಪ್ಲೊಮಾ ಸ್ಟೂಡೆಂಟ್ಸ್ ಎಲ್ಲ ಓದ್ತಿದ್ದಾರೆ, BE ಓದ್ತಿದ್ದಾರೆ, IAS ಎಕ್ಸಾಮ್ ಬರ್ತಾರೆ, IPS ಎಕ್ಸಾಮ್ ಬರ್ತಿದ್ದಾರೆ. ಆದ್ರೆ ಅಲ್ಲಿ ಎಲ್ಲೂ ಕೂಡ ಆನ್ಲೈನ್ ಎಕ್ಸಾಮ್ ಸಿಸ್ಟಮ್ ಇಲ್ಲ. ಇವತ್ತು ಇದು ಪ್ಯೂರ್ಲಿ ಐಟಿಐ ಎಕ್ಸಾಮ್ ಇರೋದು, ಪ್ಯೂರ್ಲಿ ಆಗಿ ಟೆಕ್ನಿಕಲ್ ಕೋರ್ಸ್ ಇದು. ಇಲ್ಲಿ ಪ್ರಾಕ್ಟಿಕಲ್ ಗೆ ಬಹಳ ಮಹತ್ವ ಕೊಡಬೇಕಾಗುತ್ತೆ. ಆದ್ರೆ ಇವತ್ತು ಆನ್ಲೈನ್ ಎಕ್ಸಾಮ್ ಮಹತ್ವ ಕೊಡುದು ಮತ್ತು ವಿದ್ಯಾರ್ಥಿಗಳ ಜೀವನವನ್ನೇ ಹಾಳು ಮಾಡುವಂತಾಗಿದೆ ಇವತ್ತು. ಜೊತೆಗೆ ಆನ್ಲೈನ್ ಎಕ್ಸಾಮ್ ನಿಂದಾಗಿ ದುಬಾರಿ ಫೀ ಶುಲ್ಕವನ್ನು ಕಲೆಕ್ಟ್ ಮಾಡ್ತಿದ್ದಾರೆ. ಜೊತೆಗೆ ಅದ್ರ ಮೇಲೆ GST ಹಾಕ್ತಿದ್ದಾರೆ. ಇವತ್ತು ವಿದ್ಯಾರ್ಥಿಗಳ ವ್ಯಾಪಾರಿಗಳು ಅನ್ಕೊಂಡಿದ್ದಾರೆ, ಇವತ್ತು ಏನ್ ಅನ್ಕೊಂಡಿದ್ದಾರೆ ಗೊತ್ತಾಗ್ತಿಲ್ಲ ಇವತ್ತು ಸರ್ಕಾರಗಳು. ಇವತ್ತು ಈ ಕ್ರಮವನ್ನ ಏನ್ GST ಹಾಕ್ತಿದ್ದಾರೆ ಇವತ್ತು ಪರೀಕ್ಷಾ ಶುಲ್ಕದ ಮೇಲೆ, ಅದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದೀವಿ. ಜೊತೆಗೆ ಆನ್ಲೈನ್ ಎಕ್ಸಾಮ್ ಅನ್ನ ವಾಪಸ್ ತೆಗೆದುಕೊಳ್ಬೇಕು. ಜೊತೆಗೆ ಕಳೆದ ಸಾಲಿನಲ್ಲಿ ಏನ್ ITI ವಿದ್ಯಾರ್ಥಿ ಸೆಕೆಂಡ್ PU ಸಲ ಓದ್ತಿದ್ದಾರೆ, ಇವಾಗ ಅವರಿಗೆ ಇನ್ನೂ ಕೂಡ ರಿಸಲ್ಟ್ ಕೂಡ ಬಂದಿಲ್ಲ. ಸಪ್ಲಿಮೆಂಟರಿ ಎಕ್ಸಾಮ್ ಕೂಡ ಅವ್ರದ್ದು ಡೇಟ್ ಕೂಡ ಆಗೋಗಿದೆ, ಇನ್ನೂ ಕೂಡ ಎಕ್ಸಾಮ್ಸ್ ರಿಸಲ್ಟ್ ಬಂದಿಲ್ಲ. ಆ ನಿಟ್ಟಲ್ಲಿ ಆ ರಿಸಲ್ಟ್ ಅನ್ನ ಈ ಕೂಡಲೇ ಬಿಡುಗಡೆ ಮಾಡ್ಬೇಕಂತೇಳಿ, ಜೊತೆಗೆ ಉನ್ನತ ವ್ಯಾಸಂಗ ಏನ್ ಮಾಡಕ್ ಹೋಗ್ತಿದ್ದಾರೆ ವಿದ್ಯಾರ್ಥಿಗಳಿಗೆ, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿವತ್ತು ಸರ್ಕಾರಗಳನ್ನ ಕೇಳ್ತಾ ಇದೀವಿ. ಜೊತೆಗೆ ಕನಕಪುರ ಕಪಾಲ ಬೆಟ್ಟದಲ್ಲಿ ಯೇಸು ಪ್ರತಿಮೆ ನಿರ್ಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆ ಪ್ರತಿಮೆ ನಿರ್ಮಾಣಕ್ಕೆ ತಾತ್ಕಾಲಿಕ ಸ್ಥಗಿತ ಮಾಡಲಾಗಿದ್ದು, ಸ್ಥಳದಲ್ಲಿ ಭಾರಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಎಂದು ತಿಳಿದು ಬಂದಿದೆ. ಕಾಂಗ್ರೆಸ್ ಹಿರಿಯ ಮುಖಂಡ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಇತ್ತೀಚೆಗೆ ಕಪಾಲ ಬೆಟ್ಟದಲ್ಲಿ ಯೇಸು ಪ್ರತಿಮೆ ಕಾಮಗಾರಿಗೆ ಶಿಲಾನ್ಯಾಸ ಮಾಡಿದ್ದರು. ಕನಕಪುರ ತಾಲೂಕಿನ ಹಾರೋಬೆಲಿಯ ಕಪಾಲ ಬೆಟ್ಟದಲ್ಲಿ ಯೇಸು ಪ್ರತಿಮೆ ನಿರ್ಮಾಣ ಕಾರ್ಯ December 28 ಸ್ಥಗಿತಗೊಂಡಿದೆ ಎಂದು ವರದಿ ವಿವರಿಸಿದೆ. ಸಾತನೂರು ಪೊಲೀಸರು ಕಪಾಲಿ ಬೆಟ್ಟದಲ್ಲಿ ಬಿಗಿ ಭದ್ರತೆಗಾಗಿ ಕಾವಲು ಕಾಯುತ್ತಿರುವುದಾಗಿ ವರದಿ ತಿಳಿಸಿದೆ. ಇದೀಗ ವಿವಾದಿತ ಜಾಗದಲ್ಲಿ ಯೇಸು ಪ್ರತಿಮೆ ಕಾಮಗಾರಿಗೆ ಬ್ರೇಕ್ ಹಾಕಲಾಗಿದೆ ಎಂದು ತಿಳಿದು ಬಂದಿದೆ. ಕಪಾಲಿ ಬೆಟ್ಟದಲ್ಲಿ 115 ಎತ್ತರದ ಯೇಸು ಪ್ರತಿಮೆ ನಿರ್ಮಾಣಕ್ಕೆ ಸಿದ್ಧತೆ ನಡೆಸಲಾಗಿದ್ದು, ಈ ಬಗ್ಗೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ಯೇಸು ಪ್ರತಿಮೆ ನಿರ್ಮಾಣ ಕಾಮಗಾರಿ ಸ್ಥಗಿತಗೊಳಿಸಲು ಅಧಿಕಾರಿಗಳು ಸೂಚನೆ ನೀಡಿದ್ದಾರೋ ಅಥವಾ ಸ್ವಯಂ ಪ್ರತಿಮೆ ನಿರ್ಮಾಣ ಕಾರ್ಯ ನಿಲ್ಲಿಸಲಾಗಿದೆ ಎಂಬುದು ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಬೆಳಗಾವಿ ಗಡಿಭಾಗದ ವಿಚಾರವಾಗಿ ದಿನದಿಂದ ದಿನಕ್ಕೆ ಶಿವಸೇನೆ ಪುಂಡಾಟ ನಡೆಸುತ್ತಿದ್ದು, ಉರಿಯುವ ಬೆಂಕಿಯಲ್ಲಿ ತುಪ್ಪ ಸುರಿಯುವ ಕೆಲಸ ಮಾಡುವ ಪ್ರಯತ್ನ ಮಾಡುತ್ತಿದ್ದು, ಇದನ್ನು ಖಂಡಿಸಿ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಪಟ್ಟಣದ ಚೆನ್ನಮ್ಮ ವೃತ್ತದಲ್ಲಿ ಕನ್ನಡಪರ ಸಂಘಟನೆಯಿಂದ ಪ್ರತಿಭಟನೆ ನಡೆಸಿದರು. ಇನ್ನು ಈ ಪ್ರತಿಭಟನೆ ಪೊಲೀಸರ ಬಿಗಿ ಬಂದೋಬಸ್ತ್ನಲ್ಲಿ ಸರಿಸುಮಾರು 30 ಗಂಟೆಗಳ ಕಾಲ ನಡೆಸಿ ರಸ್ತೆ ತಡೆಹಿಡಿಯಲಾಗಿತ್ತು. ಇನ್ನು ಕನ್ನಡ ಪರ ಸಂಘಟನೆಯ ವಿಕ್ರಮ್ ಕರ್ನಿಂಗ್ ಹಾಗೂ ದಿಲೀಪ್ ಹೊಸಮನಿ ಈ ಕುರಿತು ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ, ಬನ್ನಿ. ಈ ರಾಜ್ಯದಲ್ಲಿರುವಂತಹ ಎಲ್ಲ ರಾಜಕೀಯ ಪಕ್ಷದ ಮುಖಂಡರಿಗೆ ಈ ಮುಖಾಂತರವಾಗಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ನಿಮಗೆ ಕೇವಲ ಮರಾಠಿಗರ ಓಟಗರದ ಅಥವಾ MES ಓಟದ ಆಶ್ ಬಂದಿಲ್ಲ. ಬೆಳಗಾವಿ ಜಿಲ್ಲೆ ಮರಾಠಿಗರು ಹಾಗೂ ಕನ್ನಡಿಗರು ಇರುವಂಥ ಪ್ರದೇಶ. ಅದಕ್ಕಾಗಿ ದಯವಿಟ್ಟು ಎಲ್ಲ ಪಕ್ಷದ ರಾಜಕೀಯ ಮುಖಂಡರಿಗೆ ಈ ಮುಖಾಂತರವಾಗಿ ಹೇಳಿಕ್ಕೆ ಇಚ್ಛೆಪಡ್ತೇನೆ. ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ಮೊದಲನೇ ಬಾರಿಗೆ ತಾವೆಲ್ಲರೂ ದಯವಿಟ್ಟು ಯಾರನ್ನೋ ಒಂದು ಹೋಲಿಸೋಕ್ಕಾಗಿ ಈ ರೀತಿಯಾದ ಹೇಳಿಕೆಯನ್ನು ಕೊಡೋದನ್ನು ಬಂದ್ ಮಾಡಿ. ಯಾಕಂದರೆ ಆ ಬಾಲ ಮುಚ್ಚಿಕೊಂಡಿರುವಂಥ MES ಬಾಲ ಕಿತ್ತು ಅವರು ಮತ್ತೆ ಹರಡುವಂಥ ಮಾಡುವಂಥ ಕೆಲಸ ನಮ್ಮ ನಾಡಿನ ರಾಜಕೀಯ ಪಕ್ಷದ ಯಾವುದೇ ಮುಖಂಡರು ಮಾಡಬಾರ್ದು. ಅವರಲ್ಲಿ ದಯವಿಟ್ಟು ಕಳ್ಕಳಿಂದ ಕೇಳ್ಕೋತೇವೆ. ಯಾವುದೇ MLA ಆಗಲಿ, ಶಾಸಕ ಆಗಲಿ, MP ಆಗಲಿ, ವಿಧಾನ ಪರಿಷತ್ ಸದಸ್ಯ ಆಗಲಿ, ಮುಂದಿನ ದಿನಮಾನಗಳಲ್ಲಿ ಈ ರೀತಿಯಾದಂಥ ಏನಾದರೂ ಹೇಳಿಕೆಯನ್ನು ಕೊಡೋದಾದರೆ ಅಂಥ MLAಗಳ ಅಥವಾ MPಗಳ ಅಥವಾ ಶಾಸಕರ ಮನೆ ಮುಂದೆಯೇ ಈ ಎಲ್ಲ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ಮಾಡ್ತೇವೆ ಅಂತ ಈ ಮುಖಾಂತರ ಅವರಿಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಕೂಡ ಈ ಶಿವಸೇನಾ ಹಾಗೂ MES ಬೆಳಗಾವಿಯಲ್ಲಿ ನಿಷೇಧಿಸಬೇಕು. ಮತ್ತು ಈ ಏನು ಬೇರೆ ರಾಜ್ಯಗಳು ಅಂದರೆ ಮಹಾರಾಷ್ಟ್ರದಿಂದ ಬಂದು ಇಲ್ಲಿ ಅವ್ರಿಗೇನು ಸತ್ಕಾರನ ಮಾಡಿಸ್ತಾ ಇದ್ದಾರೆ. ಮಹಾರಾಷ್ಟ್ರದ ಶಿವಸೇನೆ ಪಕ್ಷದ ಹೇಳಿಕೆಯನ್ನು ನಾವು ಎಲ್ಲ ಕನ್ನಡಿಗರು ಇವತ್ತು ಖಂಡಿಸ್ತಾ ಇದ್ದೇವೆ. ಅದೇ ಪ್ರಕಾರ MES ಏನು ನಮ್ಮ ಬೆಳಗಾವಿಯಲ್ಲಿ MES ನಾಡದ್ರೋಹಿ ಕೆಲಸ ಮಾಡ್ತಿದ್ದಾರೆ, ಅವರಿಗೆ ಬೆನ್ನೆಲುಬಾಗಿ ಮಹಾರಾಷ್ಟ್ರದ ರಾಜಕೀಯ ಪಕ್ಷಗಳು ಬೆನ್ನೆಲುಬಾಗಿ ನಿಲ್ತಾ ಇದ್ದಾರೆ, ಅದನ್ನು ಸಹಿತ ನಾವು ಖಂಡಿಸ್ತಾ ಇದ್ದೇವೆ. ಈಗಾಗಲೇ ಬೆಳಗಾವಿಯಲ್ಲಿ MES ನಾವು ಎಲ್ಲ ಸ್ಥಾನಗಳನ್ನು ಖಾಲಿ ಮಾಡಿ ಅವರಿಗೆ ಎಲ್ಲ ಮರಾಠಿಗರು ಮತ್ತು ಕನ್ನಡಿಗರು ಕೂಡ ಅವರಿಗೆ ಸರಿಯಾದ ಬುದ್ಧಿ ಕಲಿಸಿದ್ದೇವೆ. ಇನ್ನಾದರೂ MES ಮತ್ತು ಶಿವಸೇನೆಯವರು ಎಚ್ಚೆತ್ತುಕೊಳ್ಬೇಕು. ಈ ದೇಶ ಒಂದು, ಈ ದೇಶದಲ್ಲಿರುವ ಎಲ್ಲ ನಾಗರಿಕರು ಒಂದು ಅನ್ನೋ ಭಾವನೆಯನ್ನು ಅವರು ತಿಳ್ಕೊಳ್ಬೇಕು. ನಮ್ಮ ಗಡಿಯ ವಿಷಯ ಈಗಾಗಲೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರೋದರಿಂದ ಅದರ ಬಗ್ಗೆ ಯಾವುದೇ
ಹೇಳಿಕೆಗಳನ್ನು ಎಮ್ ಎಸ್ನವರಾಯಿತು ಮತ್ತು ಶಿವಸೇನೆಯವರಾಯಿತು ನೀಡಬಾರದು. ನಾವು ಕನ್ನಡಿಗರು ಶಾಂತ ಸಭಾಯನವರು, ಎಲ್ಲಿವರೆಗೆ ಶಾಂತ ಸಭಾಯನರು ಅಂದರೆ ನಮ್ಮ ಕುತ್ತಿಗೆಯವರೆಗೆ ಬರುವವರೆಗೆ ಮಾತ್ರ ಶಾಂತ ಸಭಾದವರು. ನಮ್ಮ ಕುತ್ತಿಗೆ ಮೇರೆ ಹೆಚ್ಚಿಗೆ ಹೋದಲ್ಲಿ ನಾವು ಅವರ ಶಿವಸೇನೆ ಆಗಲಿ ಅಥವಾ ಎಮ್ ಎಸ್ನವರು ಸುಮ್ಮನೆ ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲ ಕನ್ನಡಿಗರ ಪರವಾಗಿ ಹೇಳಲು ಇಚ್ಛಿಸ್ತಾ ಇದ್ದೇನೆ. ಹೊಸ ವರ್ಷಾಚರಣೆಗೆ ಮಧ್ಯ ಪ್ರಿಯರಿಗೆ ಅಬಕಾರಿ ಸಚಿವ ಎಚ್ ವಿಶ್ವನಾಥ್ ಸಿಹಿ ಸುದ್ದಿ ನೀಡಿದ್ದಾರೆ. ಮಧ್ಯರಾತ್ರಿ 2 ಗಂಟೆವರೆಗೂ ಮದ್ಯ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿ 2 ಗಂಟೆಯವರೆಗೆ ಮದ್ಯ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು, ಬಡಜನರು ಹೆಚ್ಚು ಬಳಸುವ ಮದ್ಯವನ್ನು ಸಬ್ಸಿಡಿ ದರದಲ್ಲಿ ನೀಡಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಹೇಳಿದರು. ಇನ್ನು ಹೊಸ ವರ್ಷದ ಹಿಂದಿನ ರಾತ್ರಿ ಮಧ್ಯರಾತ್ರಿ 1 ಗಂಟೆಯವರೆಗೆ ಮಾತ್ರ ಮದ್ಯ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಆದರೆ ಇದೀಗ CL7 ಲೈಸೆನ್ಸ್ ಇರುವವರಿಗೆ 2 ಗಂಟೆಯವರೆಗೆ ಮದ್ಯ ಮಾರಾಟ ಮಾಡಲು ಅವಕಾಶ ನೀಡಿದೆ. ಇದಾಗಿದ್ದು ವಿತ್ ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.